ಬೇಡ ಜಂಗಮ ಲಿಂಗಾಯತರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಿದರೆ ಬೆಂಗಳೂರು ಚಲೋ ಬೆಳಗಾವಿ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಹೌದು, ಬೇಡ ಜಂಗಮ ಲಿಂಗಾಯತರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರಮೇಶ್ ರಾಯಪ್ಪಗೋಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಇಂದು ಜಿಲ್ಲೆಯ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿ ಮಾತನಾಡಿದ್ದಾರೆ. ವೀರಶೈವ ಲಿಂಗಾಯತ ಹಾಗೂ ಲಿಂಗಾಯತ ಬೇಡ ಜಂಗಮ ಈ ಎರಡು ಜಾತಿಗಳು ಒಂದೇ ಆಗಿದ್ದು, ಆದರೆ ಲಿಂಗಾಯತ ಬೇಡ ಜಂಗಮ ಪ್ರತ್ಯೇಕ ಎಂದು ಕೆಲವರು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಕ್ಕಾಗಿ ಒತ್ತಾಯ ಮಾಡಲಾಗುತ್ತಿದ್ದಾರೆ. ಇನ್ನು ಈಗಾಗಲೇ ಪ್ರಮಾಣ ಪತ್ರಕ್ಕಾಗಿ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸಲಾಗಿದ್ದು, ವೀರಶೈವ ಜಂಗಮರು ಪಂಚಪೀಠ ಕಾಶಿ ರಂಭಾಪುರಿ ಶ್ರೀಶೈಲ ಉಜ್ಜಯಿನಿ ಕೇದಾರಪೀಠಗಳಿಗೆ ಸೇರಿದವರಾಗಿದ್ದು, ಈ ಸಮುದಾಯದವರು ಅಸ್ಪೃಶ್ಯರಲ್ಲ, ಅಲ್ಲದೆ ಈ ಸಮುದಾಯದವರನ್ನ ಸಮಾಜದಲ್ಲಿ ಗೌರವದಿಂದ ಕಾಣಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಇದನ್ನ ಬೈಲಹೊಂಗಲ ಸರ್ವ ದಲಿತ ಸಂಘಟನೆಗಳು ವಿರೋಧ ಮಾಡುತ್ತಿದ್ದು ಈ ಮನವಿಯನ್ನ ಕೊಟ್ಟಿದ್ದು ಇರುತ್ತದೆ. ಇನ್ನು ಆದರೂ ಕೂಡ ಸುಮಾರು 18 ಜನರಿಗೆ ಬೇಡ ಜಂಗಮ ಅಂತ ಪ್ರಮಾಣ ಪತ್ರ ನೀಡಿರುತ್ತಾರೆ. ಇದನ್ನ ಆಗ್ರಹಿಸಿ ಇಂದು ಜೈ ಭೀಮ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ರಾಯಪ್ಪಗೋಳ್ ಹೇಳಿದ್ದಾರೆ. ಈ ಮೇಲ್ಜಾತಿ ಜನಾಂಗದವರು, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಈ ಬೇಡ ಜಂಗಮ ಈ ಜನ ಇರುವುದಿಲ್ಲ. ಇದು ನಮ್ಮ ಜನಾಂಗದ ಜನರಿಗೆ ವಂಚನೆ ಮಾಡಿದಂತಾಗುತ್ತದೆ ಎಂದು ಕೆಂಡಕ್ ಹಾರಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ವೀರಶೈವ ಲಿಂಗಾಯತ ಅಂತ ದಾಖಲಾತಿ ಇದ್ದು, ಅದನ್ನು ತಿದ್ದುಪಡಿ ಮಾಡಿ ಈ ರೀತಿ ಕೊಟ್ಟಿ ದಾಖಲಿ ಪ್ರಮಾಣ ಪತ್ರ ಪಡೆದಿರುವುದು ಅಪರಾಧ. ಕಾರಣ, ಸಂಬಂಧಿಸಿದ ಅಧಿಕಾರಿಗಳು ಅರ್ಜಿಯನ್ನು ಸ್ವೀಕರಿಸಿ ಬೇಡ ಜಂಗಮ ಅಂತ ಪ್ರಮಾಣ ಪತ್ರ ಕೊಡುವುದನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಜಯ್ ಕಡವಲಕರ್, ಸತ್ಯಪ್ಪ ಕರವಾಡಿ, ರಮೇಶ್ ಸನ್ನಕ್ಕಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಕಾಶ ಕೆಳಗಿನ ಮನೆ, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಫಾಸ್ಟ್ ಗ್ರೋಯಿಂಗ್ ಚಾನೆಲ್ ಬಿವಿ ನ್ಯೂಸ್, ವಾಯ್ಸ್ ಆಫ್ ದ ಪೀಪಲ್.